ವೀಕ್ಷಕರೇ, ಜಿ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಮೆಟಗಾರ್. ಮಾಜಿ ಸಚಿವ ಗೋವಿಂದ ಕಾರಜೋಳ ಸುದ್ದಿಗೋಷ್ಠಿ. ವಿಜಯಪುರ ನಗರದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಗೋವಿಂದ ಕಾರಜೋಳ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಜನರು ಬಿಜೆಪಿಗೆ ಹೆಚ್ಚಿನ ಸ್ಥಾನ ನೀಡಿ ಆಶೀರ್ವಾದ ಮಾಡಿದ್ದಾರೆ. ಆದರೆ ಸೂಕ್ತ ಬಹುಮತ ಪಡೆಯುವಲ್ಲಿ ನಮ್ಮ ಲೆಕ್ಕಾಚಾರ ತಪ್ಪಿದೆ. ಅಧಿಕಾರಕ್ಕಾಗಿ ಹಾವು ಮುಂಗುಸಿಯಂತಿದ್ದ ಜೆಡಿಎಸ್ ಕಾಂಗ್ರೆಸ್ ಒಂದಾಗಿವೆ. ಇನ್ನು ಸಿದ್ದರಾಮಯ್ಯರನ್ನ ಹೊರಹಾಕಿದ ಜೆಡಿಎಸ್ನೊಂದಿಗೆ ಕಾಂಗ್ರೆಸ್ ಕೈಜೋಡಿಸಿದ್ದು ಈ ಅನೈತಿಕ ಸಂಬಂಧ ಬಹುಕಾಲ ಬರೋದಿಲ್ಲ. ಹಾಲು ಕುಡಿದು ಸಾಯುವವರಿಗೆ ನಾವೇಕೆ ವಿಷ ಹಾಕಬೇಕು ಎಂದು ಪರೋಕ್ಷವಾಗಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಯಾವ ಪಾರ್ಟಿ ಹಾವು ಮುಂಗುಲಿ ಇದ್ದಂಗಿದ್ದು ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಚ್ಚಾಟದಲ್ಲಿ ತೊಡಗಿದ್ದರು. ಜೆ ಡಿ ಎಸ್ನಲ್ಲಿದ್ದಂಥ ಸಿದ್ದರಾಮಯ್ಯನವ್ರನ್ನ ಕುತ್ತಿಗೆ ಮೇಲೆ ಕೈ ಕೊಟ್ಟು ಹೊರಗೆ ದಬ್ಬಿದ್ದರು. ಇವತ್ತು ಇಬ್ಬರು ದೋಸ್ತಿ ಆಗಿದ್ದಾರೆ. ಈ ಅನೈತಿಕ ಸಂಬಂಧ, ಈ ಅಪವಿತ್ರವಾದಂಥ ಮೈತ್ರಿ ಎಷ್ಟು ದಿವಸ ಸರ್ಕಾರ ಮಾಡ್ತಾರೆ ನೋಡು. ಈಗ ನಾನು ಅದರ ಬಗ್ಗೆನೂ ಕಾಮೆಂಟ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ, ಅವ್ರಿಗೆ ಈಗಿರ ಅಧಿಕಾರ ಬಂದದ. ಸ್ವಲ್ಪ ದಿವಸ ನಾವು ಕಾಯ್ತೀವಿ, ಅವ್ರ ಆಡಳಿತ ಯಾವ ರೀತಿ ಮಾಡ್ತಾರೆ ನೋಡ್ತೀವಿ. ಒಳ್ಳೆ ಆಡಳಿತ ಮಾಡಿದರೆ ಶಾಬಾಸಿ ಇರಿ ಕೊಡ್ತೀವಿ, ಕೆಟ್ಟ ಆಡಳಿತ ಮಾಡಿದರೆ ಕಟ್ಟಿಗೆ ತೊಂದು ಬ್ಯಾನ್ ಆಗ್ತೀವಿ. ಅದ ಅವ್ರ ದುರ್ದೈವ ಸಂಗತಿ. ಯಾಕಂದ್ರೆ ಹಂಗೆ ಮಾತಾಡೋರು ಮನೆಗೆ ಹೋಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಪರಿಸ್ಥಿತಿ ಬತ್ತಲ್ಲ. ಕಾಂಗ್ರೆಸ್ಗಿಂತ ಒಂದು ಕೆಟ್ಟ ಪರಿಸ್ಥಿತಿ ಬರಬಾರ್ದಂತ ಮರುಕು ಹುಟ್ಟದ ಜನರಿಗೆ. ಹಾಲು ಕುಡಿದು ಸಾಯುವವ್ರಿಗೆ ಉಸಾಕಿ ಸಾಯುವಂತ ಪ್ರಶ್ನೆ ಬರೋದಿಲ್ಲ. ಈಗ ಅವ್ರು ಹಾಲು ಕುಡಿದು ಸಾಯ್ಲಕತ್ತಾರೆ, ನಾವ್ಯಾಕೆ ಅವ್ರಿಗೆ ಉಸಾಕು ಪ್ರಯತ್ನ ಮಾಡೋನು ಮಾಡೋದಿಲ್ಲ ನೋಡಿ. ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲ, ಅದನ್ನು ನಾನು ಒಪ್ಪಿಕೊಂಡು ಬಿಡ್ತೇನೆ. ಆದರೆ ಈ ಜನರ ಆಸೆ ಏನಿತ್ತು, ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗಬೇಕು ಅನ್ನೋದು ರಾಜ್ಯದಲ್ಲಿ ಜನರ ಬಯಕೆ ಇತ್ತು. ಆ ಕಾರಣಕ್ಕಾಗಿನೇ ನಾವು 104 ಸೀಟುಗಳನ್ನು ಗೆದ್ದಿದ್ವಿ, ನಂಬರ್ ಒನ್ ಪಾರ್ಟಿಯಾಗಿ ಬಂದಿದ್ವಿ. ನಮ್ಮ ಕೆಲವು ಲೆಕ್ಕಾಚಾರಗಳು ತಪ್ಪಾಗಿ ನಮಗೆ ಒಂದು 7-8 ಸೀಟ್ ಕಡಿಮೆ ಬಂದದಕ್ಕಾಗಿ ನಾವು ಸರ್ಕಾರ ಮಾಡಲಿಕ್ಕೆ ಆಗಲಿಲ್ಲ. ಕೆಲವರು ಸಲ ಏನಾಗ್ತದೆ, ರಾಜಕೀಯ ಗುಣಾಕಾರ ಭಾಗಾಕಾರ ತಪ್ಪು, ಅದರ ತಪ್ಪಿ ಹೋಗಿದೆ. ಅದರ ಬಗ್ಗೆ ನಾವು ಜನರಿಗೆ ದೋಷಾರೋಪಣೆ ಮಾಡಲಿಕ್ಕೆ ತಯಾರಿಲ್ಲ. ಜನ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಮತ ಹಾಕಿದಾರೆ, ನಮ್ಮನ್ನು ನಂಬರ್ ಒನ್ ಪಾರ್ಟಿ ಮಾಡಿದಾರೆ. ಪತ್ರಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ. ಇನ್ನು ನಿಡಗುಂದಿ ತಾಲೂಕಿನ ಸಿಂದಗಿಯ ವರದಿಗಾರ ರಮೇಶ್ ಪೂಜಾರ್ ಅವರ ಮೇಲೆ ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಘಟನೆಯನ್ನು ಖಂಡಿಸಿ ಈ ಭಾಗದ ಎಲ್ಲ ಪತ್ರಕರ್ತ ಬಂಧುಗಳು ಹಾಗೂ ಚಿಂತಕರು, ಸಂಘಟನೆಯ ಪದಾಧಿಕಾರಿಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ಜೈ ಕರ್ನಾಟಕ, ದಲಿತ ಸಂಘಟನೆ, ರೈತ ಸಂಘಟನೆ ಹಾಗೂ ಪ್ರವೀಣ್ ಶೆಟ್ಟಿ ಬಣ್ಣದ ಕರವೇ ಕಾರ್ಯಕರ್ತರು ಸೇರಿದಂತೆ ಮತ್ತಿತರರು ಹೊಸ ಬಸ್ ನಿಲ್ದಾಣದಿಂದ ಪ್ರತಿಭಟನೆಯ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದವರನ್ನು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದವರನ್ನು ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಯನ್ನ ಹೊತ್ತು ತರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.